ಆರೋಪವನ್ನು ಮಾಡಿದ್ದಾರೆ. ಅಂದ್ರೆ ಮಂಗಳೂರಲ್ಲಾದಂತ ಬಾಂಬ್ ಬ್ಲಾಸ್ಟ್ ಇದೆಯಲ್ಲ, ಅದನ್ನ ಭ್ರಷ್ಟಾಚಾರವನ್ನು ಮುಚ್ಚಾಕ್ಲಿಕ್ಕೆ ಇದನ್ನ ತಿರುಚುವಂತ ಪ್ರಯತ್ನ ಮಾಡಿದ್ದಾರೆ ಅಂತ. ಮೊಟ್ಟ ಮೊದಲನೇದಾಗಿ ಆ ಭ್ರಷ್ಟಾಚಾರ ಏನಿದೆ 2017ರಲ್ಲಿ ಆ ಸಂಸ್ಥೆಗೆ ಆಜ್ಞೆ ಕೊಟ್ಟಿದ್ದೇ ಮಹಾನ್ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಮರಿಬಾರ್ದು. ಎರಡನೇದಾಗಿ ಇಲ್ಲೀಗಲ್ ಓಟ್ಗಳನ್ನು ಮಾಡಿಸುವಂಥ ಪ್ರವೃತ್ತಿ ಕಾಂಗ್ರೆಸ್ಗೆ ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ಪ್ರದೇಶಗಳಿಂದ ಬಂದಿದ್ದಾರೆ ಅನ್ನೋದು ಈ ಬಾರಿ ಸ್ಪಷ್ಟ ಆಗ್ತದೆ. ಯಾಕಂದರೆ ಚುನಾವಣೆ ಆಯೋಗ ಒಂದು ಹೊಸ ತಾಂತ್ರಿಕ ವಿಧಾನವನ್ನು ಅಳವಡಿಸಿದೆ. ಫೋಟೋ ನೋಡಿಬಿಟ್ಟು ಇಡೀ ದೇಶದಲ್ಲಿ ಬೇರೆ ಕಡೆ ಒಂದು ಡಬಲ್ ಹೊಟ್ಟಿದ್ರೆ ತ್ರಿಬಲ್ ಹೊಟ್ಟಿದ್ರೆ ಅದು ಐಡೆಂಟಿಫೈ ಆಗುತ್ತೆ, ತೆಗೆದಾಗುತ್ತೆ. ಹೀಗಾಗಿ ಆ ಭಯ ಪಟ್ಟುಕೊಂಡು ಆ ಒಂದು ಗುಲ್ಲೆ ಎಬ್ಬಿಸಿದ್ರು. ನಾವು ತನಿಖೆನೂ ಮಾಡಿಸಿದ್ದೇವೆ, ಅರೆಸ್ಟ್ ಮಾಡಿಸಿದ್ದೇವೆ, ಕ್ರಮನೂ ತೆಗೆದುಕೊಳ್ತಾ ಇದ್ದೇವೆ. ಅದೆಲ್ಲ ನಾವು ಖಂಡಿತವಾಗಿ ಮಾಡ್ತೀವಿ, ಮುಚ್ಚಿ ಮಾಡೋ ಪ್ರಶ್ನೆ. ಒಂದು ನಿಮಿಷ ಕೇಳು. ಇನ್ನು ಈ ಕುಕ್ಕರ್ ಬಾಂಬರು ನೋಡ್ರಿ, ಭಾಳ ಸ್ಪಷ್ಟವಾಗಿದೆ. ಒಬ್ಬ ವ್ಯಕ್ತಿ ಬಾಂಬ್ ಬೇಕಾಗಿರುವಂಥ ಎಲ್ಲ ವಸ್ತುಗಳನ್ನು ಕುಕ್ಕರಲ್ಲಿ ಹಾಕಿಕೊಂಡು ಹೋಗುವಾಗ ಸ್ಫೋಟ ಆಗಿದೆ. ಅದನ್ನು ಮಂಗಳೂರಿನಲ್ಲಿ ಸ್ಫೋಟ ಮಾಡಿಸುವಂಥ ಉದ್ದೇಶ ಇರೋದು ಭಾಳ ಸ್ಪಷ್ಟವಾಗಿದೆ. ಅವನು 10 ಹಲವರ ಹೆಸರು ಬದಲಾವಣೆಯನ್ನು ಮಾಡಿ, ಐಡೆಂಟಿಟಿ ಬದಲಾವಣೆಯನ್ನು ಮಾಡಿ, ಈಗಾಗಲೇ ಹಿಂದೆ 2-3 ಕೇಸ್ಗಳಲ್ಲಿ ಸಿಕ್ಕಾಕ್ಕೊಂಡು ಅವನು ನೋನ್ ಟೆರರ್ ಲಿಂಕ್ ಇರೋನಂತ ಎಸ್ಟಾಬ್ಲಿಷ್ ಆದಮೇಲೆ ಅದು ಸಂಪೂರ್ಣವಾದಂಥ ಮಾಹಿತಿ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ದೇಶದ ಹೊರಗಡೆನೂ ಕೂಡ ಲಿಂಕ್ ಇರುವಂಥದ್ದು ಈಗಾಗಲೇ ಸ್ಪಷ್ಟ ಆಗ್ತದೆ. ಇಂಥ ಒಂದು ಸಂದರ್ಭದಲ್ಲಿ KPCC ಅಧ್ಯಕ್ಷರು ಅದು ಆಕಸ್ಮಿಕ ಆಗಿದೆ, ಇನ್ನೊಂದು ಏನೋ ಪ್ರಕರಣ ಮುಚ್ಚಾಕಕ್ಕೆ ಮಾಡ್ತಾರೆ ಅನ್ನೋದು ನಿಜವಾಗ್ಲೂ ಕೂಡ ಶೋಭೆ ತರುವಂಥದ್ದಲ್ಲ. ಎರಡನೇದಾಗಿ ಅವರ ನೀತಿಯೇ ಇದಾಗಿದೆ. 10 ಹಲವಾರು ಹಿಂದಿನ ಟೆರರಿಸ್ಟ್ ಪ್ರಕರಣಗಳನ್ನು ಅದನ್ನು ಅತ್ಯಂತ ಕ್ಷುಲ್ಲಕದಿಂದ ನೋಡುವಂಥದ್ದು, ಟೆರರಿಸ್ಟ್ಗೆ ಬೆಂಬಲ ಕೊಡುವಂಥದ್ದು, ಟೆರರಿಸ್ಟನ್ನು ನಮ್ಮ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಗಲ್ಲಿಗೆ ಏರಿಸಿದಾಗಲೂ ಕೂಡ ಅದರ ಟೀಕೆ ಮಾಡುವಂಥದ್ದು, ಈ ಪ್ರವೃತ್ತಿ ಏನಿದೆ, ಅವರು ಚುನಾವಣೆಯ ಒಂದು ತುಷ್ಟೀಕರಣದ ಒಂದು ತಂತ್ರ ಇದೆ. ಈ ಥರ ಮಾತನಾಡಿದರೆ ಅವರಿಗೆ ಮೈನಾರಿಟಿಯ ಓಟುಗಳು ಬರ್ತಾವೆ ಅನ್ನುವಂಥ ಒಂದು ಹಳೆಯ ತಂತ್ರ ಇದು, ಅದನ್ನೇ ಬಳಕೆ ಮಾಡಿದ್ದಾರೆ. ಆದರೆ ಜನ ಜಾಗೃತ ಆಗಿದ್ದಾರೆ, ಇದು ಯಾವುದೂ ನಡೆಯೋದಿಲ್ಲ. ನಾನು ಒಂದು ಸ್ಪಷ್ಟವಾಗಿ ಕೇಳಕ್ಕೆ ಇಚ್ಛೆಪಡ್ತೇನೆ, ಕಾಂಗ್ರೆಸ್ ಪಕ್ಷ, ಖರ್ಗೆಯವರು, ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಇವೇ ಮಿಕ್ಕವ್ರು ಯಾರು ಬೇಕಾದ್ರು, ಇವರು ಸ್ಪಷ್ಟವಾಗಿ ಹೇಳಬೇಕು, ಅವರು ದೇಶದಲ್ಲಿ ಅಶಾಂತಿಯನ್ನು ಉಂಟು ಮಾಡಿ ಇಡೀ ದೇಶದ ಅಲ್ಲೋಲು ಕಲ್ಲೋಲು ಮಾಡುವಂಥ ಟೆರರಿಸ್ಟ್ ಪರವಾಗಿದ್ದಾರಾ, ಅಥವಾ ಈ ದೇಶವನ್ನು ಉಳಿಸುವಂಥ ದೇಶಭಕ್ತರ ಪರವಾಗಿದ್ದಾರೆ, ಇದು ಭಾಳ ಸ್ಪಷ್ಟವಾಗಿ ಹೇಳಬೇಕು. ಈ ಥರ ಪ್ರತಿ ಬಾರಿನೂ ಆಟ ಆಡಿಕೊಂಡು ದೇಶದ ನೈತಿಕತೆಯನ್ನು ಕಡಿಮೆ ಮಾಡುವಂಥದ್ದು, ನಮ್ಮ ಪೊಲೀಸ್ ಫೋರ್ಸ್ಗಳ ನೈತಿಕತೆ ಕಡಿಮೆ ಮಾಡುವಂಥದ್ದು, ಈ ಥರ ಮಾತನಾಡುವಂಥದ್ದು ಒಬ್ಬ ದೇಶಭಕ್ತನ ಕೆಲಸ ಅಲ್ಲ. ಅದರಿಂದ ಸ್ಪಷ್ಟವಾಗಿ ಹೇಳಿ ಅವರು ಪಕ್ಷ ಯಾರು ಪರವಾಗಿದೆ ಅಂತ ಜನ ತೀರ್ಮಾನ ಮಾಡ್ತಾರೆ. ಅಂದ್ರೆ ಭಯೋತ್ಪಾದನಾ ಚಟುವಟಿಕೆಗೆ ಬೆಂಬಲ ಕೊಡುವಂತ ಕೆಲಸ ಕಾಂಗ್ರೆಸ್ ಮಾಡ್ತಾ ಇದೆ ಅಂತೀರಾ ಸರ್? ಅಲ್ಲ, ಅವರು ಭಯೋತ್ಪಾದಕರು ಸಿಕ್ಕಾಗ, ಸಾಕ್ಷಿ ಸಮೇತ ಸಿಕ್ಕಾಗ ಆ ಒಂದು ತನಿಖೆನೇ ಕ್ವಶನ್ ಮಾಡುವಂಥದ್ದು, ಆ ಒಂದು ಪ್ರಕ್ರಿಯೆನೇ ಕ್ವಶನ್ ಮಾಡುವಂಥದ್ದು ಆ ಟೆರರಿಸ್ಟ್ ಆರ್ಗನೈಸೇಷನ್ಗೆ ನೈತಿಕ ಬಲ ಸಿಕ್ತದೆ.